ಒಂದು ವೇಳೆ ನೀವು ಈ ರೀತಿ ಯೋಚಿಸ್ತಾ ಇದ್ರೆ ಅದು ಈ ಭೂಮಿಯಲ್ಲಿರುವ ಮನುಷ್ಯ ಪ್ರಾಣಿಯು ಮಾತ್ರ ಫಿಟ್ನೆಸ್ ಮೇಲೆ ಗಮನ ಹರಿಸಬೇಕು ಅನ್ನೋದಾದರೆ ನಿಮ್ಮ ಯೋಚನೆ ತಪ್ಪಾಗುತ್ತೆ. ಹೌದು, ಯಾಕಂದರೆ ಪ್ರಾಣಿಗಳ ನಿರ್ಲಕ್ಷ್ಯದ ಕಾರಣ ಇವು ಸಹ ಬೊಜ್ಜಿಗೆ ಬಲಿಯಾಗಿ ಬಿಡುತ್ತವೆ. ಆಲಸ್ಯ ಮತ್ತು ಹೆಚ್ಚಿನ ಆಹಾರದ ಕಾರಣ ಯಾವ ಪ್ರಾಣಿಯನ್ನು ಬೇಕಾದರೂ ಉಬ್ಬಿಸಿ ಬಿಡುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಗತ್ತಿನಲ್ಲಿರುವ ಇಂಥ ಪ್ರಾಣಿಗಳ ಬಗ್ಗೆ ತಿಳಿಸ್ತೀನಿ ಬನ್ನಿ. ಮಂಕಿ, ಕೋತಿಯು ಒಂದು ಯಾವ ರೀತಿಯ ಪ್ರಾಣಿಯಾಗಿದೆ ಅಂದರೆ ಇವು ತುಂಬಾ ಜಾನ ಮತ್ತು ಚಾಲಾಕಿಯಾಗಿರುತ್ತವೆ. ಮರವಣ್ಣ ವೇಗವಾಗಿ ಏರುವ ಪ್ರಾಣಿ ಅಂದರೆ ಅದು ಈ ಮಂಗಗಳು ಮಾತ್ರ ಆಗಿವೆ. ಈ ಮಂಗಗಳು ಸಹ ಈ ಬೊಜ್ಜಿಗೆ ಬಲಿಯಾಗಿವೆ ಅಂದರೆ ನೀವು ನಂಬುವುದೇ ಇಲ್ಲ. ಹೌದು, ಅದಕ್ಕಾಗಿ ನಾನು ನಿಮಗೆ ಥೈಲ್ಯಾಂಡ್ನ ಒಂದು ಝೂನಲ್ಲಿರುವ ಮಂಗನನ್ನು ಭೇಟಿ ಮಾಡಿಸ್ತೀನಿ ಬನ್ನಿ. ಇದನ್ನು ನೋಡಿ, ಈ ಮಂಗನಿಗೆ ಅಂಕಲ್ ಫ್ಯಾಟ್ ಅಂತ ಕರೆಯುತ್ತಾರೆ. ಅಂಕಲ್ ಫ್ಯಾಟ್ನ ಕೆಲಸವು ತಿನ್ನುವುದು, ಕುಡಿಯುವುದು ಮತ್ತು ಮಲಗುವುದು ಅಷ್ಟೇ. ಇದಂತೂ ಮರದಲ್ಲಿ ಏರಲು ಕಷ್ಟಪಡೋದಿಲ್ಲ ಮತ್ತು ನಡೆಯುವುದೂ ಇಲ್ಲ. ಪ್ರವಾಸಿಗರು ನೀಡಿದ ಆಹಾರವನ್ನು ಇವು ಸ್ವಲ್ಪವೂ ಉಳಿಸೋದಿಲ್ಲ, ತಿನ್ನುತ್ತಲೇ ಇರುತ್ತವೆ. ಇದರ ಪರಿಣಾಮವೇ ಇದರ ಹೊಟ್ಟೆಯಲ್ಲಿ ಒಂದು ರೀತಿಯ ಟ್ಯೂಮರ್ ನಿರ್ಮಾಣವಾಯಿತು. ಇದು ಪ್ರಾಣವನ್ನು ಸಹ ತೆಗೆಯಬಹುದು. ಈ ಮಂಗನನ್ನು ಈಗ ಸ್ಟ್ರಿಕ್ಟ್ ಡಯಟ್ನಲ್ಲಿ ಇಟ್ಟಿದ್ದಾರೆ, ಈ ಟ್ಯೂಮರ್ದಿಂದ ಇದಕ್ಕೆ ಬೇಸರವಾಗದಿರಲಿ ಅಂತ. ಟೈಗರ್, ಚೀನಾದಲ್ಲಿನ ಹಾರ್ಬಿನ್ ಸ್ಟೇಟ್ನಲ್ಲಿನ ಸೈಬರಿಯನ್ ಟೈಗರ್ ಪಾರ್ಕ್ನಲ್ಲಿನ ಒಂದು ಟೈಗರ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಯಲ್ಲಿತ್ತು. ಸಾಮಾನ್ಯವಾಗಿ ಈ ಹುಲಿ ತನ್ನ ಬೊಜ್ಜಿನಿಂದ ತುಂಬ ಚರ್ಚೆಯಲ್ಲಿತ್ತು. ಆದರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹೇಳುವ ಪ್ರಕಾರ ಚಳಿಗಾಲದಲ್ಲಿ ಹುಲಿಗಳು ದಪ್ಪ ಆಗುವುದು ಒಂದು ಸಾಮಾನ್ಯದ ವಿಷಯವಾಗಿದೆ. ಇಲ್ಲಿ ಕಂಡುಬರುವ ಹೆಚ್ಚಿನ ಟೈಗರ್ಗಳು ತುಂಬ ದಪ್ಪ ಇರುತ್ತವೆ, ಯಾಕಂದರೆ ಇವುಗಳಿಗೆ ತಂಪಿನಲ್ಲಿ ಮಲಗಲು ತುಂಬ ಇಷ್ಟ ಆಗುತ್ತದೆ. ಪಾರ್ಕ್ಗೆ ಸಂಬಂಧಿಸಿದ ಅಧಿಕಾರಿಗಳು ಹುಲಿಗಳಿಗೆ ಎಕ್ಸಸೈಸ್ ಮಾಡಲು ಡ್ರೋನ್ ಬಳಸುತ್ತಾರೆ. ಈ ಟೈಗರ್ಸ್ ಈ ಡ್ರೋನ್ಗಳನ್ನು ಕೆಲವು ಗಂಟೆಗಳ ತನಕ ಬೆನ್ನಟ್ಟುತ್ತವೆ. ಇದರಲ್ಲಿ ಇವುಗಳಿಗೆ ಎಕ್ಸಸೈಸ್ ಆಗುತ್ತದೆ ಮತ್ತು ಭಾರವು ಸಹ ಎಳೆಯುತ್ತದೆ. ಆದರೆ ಹಲವು ಬಾರಿ ಈ ಹುಲಿಗಳು ಡ್ರೋನ್ಗೂ ಸಹ ಹಾನಿ ಮಾಡಿವೆ. ಕ್ಯಾಟ್, ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಆಲಸ್ಯ ಪ್ರಾಣಿ ಯಾವುದಾದ್ರೂ ಇದೆ ಅಂದರೆ ಅದು ಬೆಕ್ಕು ಆಗಿದೆ. ಈ ಮಾತು ಎಷ್ಟು ನಿಜ ಅಂತ ನೀವೇ ಹೇಳಿ. ಆದರೆ ಈ ಬೆಕ್ಕಿನ ಬಗ್ಗೆ ಇರುವ ಈ ವಿಷಯ ಕೇಳಿದ್ರೆ ಈ ಮಾತು ನಿಜ ಅಂತ ನಿಮಗೆ ಅನಿಸಬಹುದು. 5 ವರ್ಷದ ಈ ಬೆಕ್ಕಿನ ಹೆಸರು ಬರ್ಸೆಕ್ ಆಗಿದೆ. ಈ ಬೆಕ್ಕಿನ ತೂಕವು ಸುಮಾರು 18 ಕೆಜಿ ಇದೆ. ಸಾಮಾನ್ಯ ಬೆಕ್ಕಿಗಿಂತ 3 ಪಟ್ಟು ಜಾಸ್ತಿ ಇದೆ. ಈ ಬೆಕ್ಕಿನ ಫ್ಯಾಮಿಲಿಯವರು ಮನೆಯನ್ನು ಬಿಡಬೇಕಾಯಿತು. 2ನೇ ಮನೆಗೆ ಅವರು ಈ ಬೆಕ್ಕನ್ನು ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ಈ ಕಾರಣದಿಂದ ಇದು ಅನಾಥವಾಯಿತು. ಆದರೆ ನ್ಯೂಯಾರ್ಕ್ನಲ್ಲಿರುವ ಒಂದು ಸಂಸ್ಥೆಯವರು ಇದಕ್ಕೆ ಆಸರೆಯನ್ನು ನೀಡಿದ್ರು. ಜಾಸ್ತಿ ಭಾರ ಇರುವ ಕಾರಣ ಇದಕ್ಕೆ ಏನೂ ಮಾಡಲು ಆಗುತ್ತಿರಲಿಲ್ಲ. ಈ ಕಾರಣದಿಂದ ಇದು ದಿನವಿಡೀ ಬಿದ್ದಲ್ಲೇ ಬಿದ್ದಿರುತ್ತದೆ. ಇದು ಇದರ ಕೆಲಸವಾಗಿದೆ. ಅಳಿಲು, ಅಳಿಲಿನಂಥ ಪ್ರಾಣಿಯನ್ನು ನೋಡಿದ್ರೆ ಇದು ಸಹ ಆಲಸ್ಯತನವನ್ನು ಮಾಡುತ್ತದೆ ಅಂದರೆ ನೀವು ನಂಬುವುದೇ ಇಲ್ಲ. ಆಹಾರಕ್ಕಾಗಿ ಇವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ತಿರುಗಾಡುವ ಈ ಅಳಿಲುಗಳು ಆಲಸಿ ಕಾರಣದಿಂದ ಫ್ಯಾಟ್ ಅಂದರೆ ದಪ್ಪ ಆಗಿಬಿಡುತ್ತವೆ. ಈ ಆಲಸಿ ಅಳಿಲನ್ನು ಒಮ್ಮೆ ನೋಡಿ, ಹೇಗೆ ಆರಾಮವಾಗಿ ಮನೆಯಲ್ಲಿ ಬಿದ್ದಿದೆ. ಇದಕ್ಕೆ ಯಾವ ಚಿಂತೆ ಇಲ್ಲ ಕಣ್ರಿ, ಯಾವ ಯೋಚನೆ ಇಲ್ಲ. ಈ ರೀತಿ ಅಳಿಲುಗಳು ಬೇರೆ ಅಳಿಲಿಗಿಂತ 2 ಪಟ್ಟು ದಪ್ಪ ಇರುತ್ತವೆ. ಇವುಗಳ ಬುದ್ಧಿಯು ಸಾಮಾನ್ಯ ಅಳಿಲುಗಿಂತ ತುಂಬಾ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ಕೆಲವು ಅಳಿಲುಗಳು ನಟ್ಸ್ಗಳನ್ನು ತನ್ನ ಶರೀರದ ಒಳಗೆ ಮುಚ್ಚಿಕೊಂಡು ಬೇಕಾದಾಗ ತಿನ್ನುತ್ತವೆ ಮತ್ತು ಕೆಲವು ಅಳಿಲುಗಳು ಜಾಸ್ತಿ ತಿಂದು ಮಾಂಸವನ್ನು ಹೆಚ್ಚಿಸಿಕೊಳ್ಳುತ್ತವೆ ಮತ್ತು ವಸಂತ ಋತುವಿನಲ್ಲಿ ತನ್ನ ಶರೀರದಲ್ಲಿರುವ ಈ ಹೆಚ್ಚಿನ ಮಾಂಸವನ್ನು ಶಕ್ತಿಯ ರೂಪದಲ್ಲಿ ಬಳಸುತ್ತವೆ. ಆದರೆ ಈ 2 ಸ್ಥಿತಿಯಲ್ಲಿ ಈ ಅಳಿಲಿನಷ್ಟು ಭಾರ ಅವುಗಳಿಗೆ ಬರುವುದಿಲ್ಲ. ಅದು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರಬಹುದು. ಆರ್ಗುಂಟಾನ್, ಕಾಡಿನಲ್ಲಿರುವ ಪ್ರಾಣಿಗಳು ಸಾಮಾನ್ಯವಾಗಿ ಫ್ಯಾಟ್ಗೆ ಬಲಿಯಾಗುವುದಿಲ್ಲ. ಆಹಾರಕ್ಕಾಗಿ ಹುಡುಕಾಟ ಮತ್ತು ಬೇಟೆಯಾಡುವುದಂತೂ ಇವುಗಳಿಗೆ ಒಲೆಯ ಕೆಲಸವಾಗಿರುತ್ತದೆ. ಈ ಕಾರಣದಿಂದ ಇವುಗಳ ಆರೋಗ್ಯ ಚೆನ್ನಾಗಿರುತ್ತದೆ. ಝೂನಲ್ಲಿ ಕಂಡುಬರುವ ಓಷಿಯಾನಿಸ್ ಆರ್ಗುಂಟಾನ್ ಮಂಗನ ಆಲಸ್ಯತನ ಮತ್ತು ಜಾಸ್ತಿ ತಿನ್ನುವ ಹವ್ಯಾಸದ ಕಾರಣದಿಂದ ಇದಕ್ಕೆ ಬೊಜ್ಜು ಹಿಡಿಯಿತು. ಆ ಒಂದು ಸಮಯದಲ್ಲಿ ಇದರ ಭಾರವು 75 ಕೆಜಿಗಿಂತ ಜಾಸ್ತಿಯಾಗಿತ್ತು. ಇದೇ ಕಾರಣದಿಂದ ಅಲ್ಲಿಯ ಅಧಿಕಾರಿಗಳು ಇದನ್ನು ಸ್ಟ್ರಿಕ್ಟ್ ಡಯಟ್ಗೆ ಇಟ್ಟರು. ನಂತರ ಇದಕ್ಕೆ ಸರಿಯಾದ ಆಹಾರ ನೀಡಿದ್ರು, ಹಾಗೆ ವ್ಯಾಯಾಮ ಮಾಡಲು ಹೊಸದಾಗಿ ಪದ್ಧತಿಗಳನ್ನು ಹುಡುಕಿದ್ರು. ಆರ್ಗುಂಟಾನ್ನಂಥ ಪ್ರಾಣಿಗಳಲ್ಲಿ ಫ್ಯಾಟ್ ಕಾರಣದಿಂದ ಹಾರ್ಟ್ ಅಟ್ಯಾಕ್, ಡಯಾಬಿಟಿಸ್ ಮತ್ತು ಹೈ ಬ್ಲಡ್ ಪ್ರೆಷರ್ನಂಥ ರೋಗಗಳು ಬರುತ್ತವೆ. ಆದರೆ ಓಷಿಯಾನನ್ನು ಇದರಿಂದ ಬೇಗ ಕಾಪಾಡಿದರು. ಜಿರಾಫ್, ಜಗತ್ತಿನಲ್ಲಿರುವ ಎಲ್ಲಕ್ಕಿಂತ ಎತ್ತರದ ಪ್ರಾಣಿಗಳಲ್ಲಿ ಇದು ಒಂದು ಆಗಿದೆ. ಜೊತೆಗೆ ಇದರ ಭಾರವು ಜಾಸ್ತಿ ಇರುತ್ತದೆ. ಒಂದು ನಾರ್ಮಲ್ ಜಿರಾಫ್ನ ಭಾರವು 1200 ಕೆಜಿ ತನಕ ಇರುತ್ತದೆ. ಆದರೆ ಈ ಜಿರಾಫ್ಗಳು ಫ್ಯಾಟ್ಗೆ ಬಲಿಯಾಗುತ್ತವೆ ಅಂತ ಇಲ್ಲಿಯ ತನಕ ಯಾರೂ ಸಹ ಯೋಚಿಸಿರಲಿಲ್ಲ.
2010 ತಾಂಜಾನಿಯಾದ ಕಾಡಿನಲ್ಲಿ ಒಂದು ಯಾವ ರೀತಿಯ ಜಿರಾಫನ್ನ ನೋಡಲಾಯಿತು ಅಂದ್ರೆ ಇದು ತುಂಬಾನೇ ದಪ್ಪವಾಗಿತ್ತು ಹೌದು ಇದರ ಹೆಸರು ಶಾಕಿ ಆಗಿತ್ತು ಇದರ ಭಾರವು 2 ಪಟ್ಟು ಜಾಸ್ತಿ ಇತ್ತು ಅಂದ್ರೆ 2500 ಕಿಲೋ ಹತ್ರ ಇತ್ತು ಈ ರೀತಿಯ ಜಿರಾಫ್ಗಳು ಮನುಷ್ಯರಿಗಂತೂ ಹಾನಿ ಅಲ್ಲ ಬದಲಿಗೆ ತಮಗಾಗಿ ಹಾನಿಕರವಾಗಿರುತ್ತವೆ ಯಾಕಂದ್ರೆ ಇವು ಬೇರೆ ಪ್ರಾಣಿಗಳಿಗೆ ಆರಾಮವಾಗಿ ಬಲಿಯಾಗುತ್ತವೆ ಇಷ್ಟು ದಪ್ಪ ಇದ್ರೂ ಸಹ ಶಾಕಿಯ ವೇಗವು 53 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಒಂದು ಸಾಮಾನ್ಯ ಜಿರಾಫ್ಗಿಂತ ಜಾಸ್ತಿ ಇದೆ ಜಾಸ್ತಿ ಭಾರ ಇರುವ ಕಾರಣದಿಂದ ಜಿರಾಫ್ ಹಂಟರ್ನ ಕಣ್ಣು ಯಾವತ್ತಿಗೂ ಶಾಕಿ ಮೇಲೆ ಇರುತ್ತದೆ ಡರಿಯಸ್ ದ ಬನಿ ಇದು ಜಗತ್ತಿನಲ್ಲಿನ ಅತ್ಯಂತ ದೊಡ್ಡದಾದ ಮೊಲ ಆಗಿದೆ ಇದರ ಉದ್ದವು 120 ಸೆಂಟಿಮೀಟರ್ ಇದೆ ಮತ್ತು ಭಾರವು 22 ಕೆಜಿ ಹತ್ರ ಇದೆ ಇದರ ಲೇಡಿ ಓನರ್ ಇದಕ್ಕೆ ದಿನವು 2 ಆಪಲ್ 1 ಕೆಜಿ ಗಜ್ಜರಿ ಮತ್ತು ಅರ್ಧ ಗೋಬಿ ತಿನ್ನಿಸುತ್ತಾಳೆ ಈ ಕಾರಣದಿಂದ ಈ ಮೊಲ ಫ್ಯಾಟ್ ಆಗಿದೆ ಆದರೆ ಈ ಮೊಲ ತೋಟದಲ್ಲಿ ಓಡಾಡಿ ತುಂಬಾನೇ ಬೆವರು ಸುರಿಸುತ್ತದೆ ಇದರ ಅಸಾಧಾರಣ ಲುಕ್ ಕಾರಣದಿಂದ ಜನ ತುಂಬಾ ಇಷ್ಟಪಡುತ್ತಾರೆ ಇದು ಇಂದು 10 ಕೋಟಿಯ ಮಾಲೀಕನಾಗಿದೆ ಮತ್ತು ಇದರ ಜೊತೆ ಇದಕ್ಕೆ ಬಾಡಿಗಾರ್ಡ್ಗಳು ಕೂಡ ಇದ್ದಾರೆ ಇದು ಏನಾದರೂ ಕಾಡಿನಲ್ಲಿ ಇದ್ದಿದ್ರೆ ಈ ರೀತಿ ಸವಲತ್ತು ಇದಕ್ಕೆ ಸಿಗುತ್ತಿರಲಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಪಾರ್ಟ್ 2 ಬೇಕಾದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಇಂತದ ಇಂಟರೆಸ್ಟಿಂಗ್ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು